ಹಾಯ್ ಗಾಯ್ಸ್, ಇವತ್ತು ನಾನು ಆರಿ ಮೆಟೀರಿಯಲ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೇನೆ. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ಆರಿ ವರ್ಕ್ ಕಲಿಯುವವರಿಗೆ ತುಂಬ ಜನಕ್ಕೆ ಮೆಟೀರಿಯಲ್ ಬಗ್ಗೆ ನಾಲೆಜ್ ಇರಲ್ಲ. ಸೊ ಅವರಿಗೋಸ್ಕರ ನಾನು ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡ್ತಿದ್ದೇನೆ. ಸೊ ಫಸ್ಟಿಗೆ ನಾನು ಜರಿ ಥ್ರೆಡ್ ತೋರಿಸ್ತಿದ್ದೇನೆ ನೋಡಿ. ಇದಕ್ಕೆ 30 ರೂಪಾಯಿಂದ 40 ರೂಪಾಯಿ ಇರುತ್ತೆ, ಅಂದರೆ ಸೈಜ್ ವೈಸ್ ಅದರ ಪ್ರೈಸ್ ಇರುತ್ತೆ. ಇದು ಸಿಲ್ಕ್ ಥ್ರೆಡ್, 20 ರೂಪಾಯಿ ಇರುತ್ತೆ. ಸೊ ನೋಡಿ, ಸಿಲ್ಕ್ ಥ್ರೆಡ್, ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ. ಇದು ಬೀಡ್ಸ್ ಸ್ಟಿಚ್ ಮಾಡುವ ಥ್ರೆಡ್, ಇದರಲ್ಲಿ 3 ಶೇಡ್ ಬರುತ್ತೆ, ಸಿಲ್ವರ್, ಗೋಲ್ಡ್, ಕಾಪರ್. ನೋಡಿ, ಇದಕ್ಕೆ 20 ರೂಪೀಸ್ ಇರುತ್ತೆ, 20 ರೂಪಾಯಿ ಇರುತ್ತೆ. ನೋಡಿ ಇದು, ನೋಡಿ ಇದು ಬೀಡ್ಸ್ ಸ್ಟಿಚ್ ಮಾಡೋ ಥ್ರೆಡ್ ಹೇಳಿದ್ನಲ್ಲ, ವಿಸ್ಕೋಸ್ ರಾಯನ್ ಅಂತ ಇದೆ. ಸೊ ಜರಿ ಥ್ರೆಡ್, ಬೀಡ್ಸ್ ಸ್ಟಿಚ್ ಥ್ರೆಡ್, ಸಿಲ್ಕ್ ಥ್ರೆಡ್. ನೋಡಿ, ಇದು 3 ಥ್ರೆಡ್ ನಾವು ಯೂಸ್ ಮಾಡ್ತೇವೆ. ಇದರಲ್ಲಿ ಕಲರ್ ಶೇಡ್ ಚೇಂಜ್ ಇರುತ್ತೆ, ಬಟ್ ಈ 3 ಥ್ರೆಡ್ ನಾವು ಯೂಸ್ ಮಾಡ್ತೇವೆ. ಇದು ಲಾಂಗ್ ಕಟ್ ಬೀಡ್ಸ್, ಇದು ಸ್ವಲ್ಪ ಬ್ಲ್ಯಾಕ್ ಕಲರ್ ಇರುತ್ತೆ. ಇದು 20 ರೂಪೀಸ್, 10 ಗ್ರಾಮಿಗೆ 20 ರೂಪೀಸ್. ಇದು ಗ್ಲಾಸ್ ಬೀಡ್ಸ್, ಇದು ಕೂಡ 10 ಗ್ರಾಮಿಗೆ 20 ರೂಪೀಸ್ ಇರುತ್ತೆ. ನೋಡಿ, ಇದು ಶುಗರ್ ಬೀಡ್ಸ್, ಇದು 10 ಗ್ರಾಮಿಗೆ 10 ರೂಪೀಸ್, 10 ಗ್ರಾಮಿಗೆ 10 ರೂಪಾಯಿ. ಪ್ಯಾಕೆಟ್ ತೆಗೆದ್ರೆ ನಿಮಗೆ ಬೇಕು ಸ್ವಲ್ಪ ಕಡಿಮೆ ಆಗುತ್ತೆ ರೇಟ್. ಇದು 2mm ಬೀಡ್, ಬಂಚಿಗೆ 30 ರೂಪಾಯಿಂದ 40 ರೂಪಾಯಿ ಇರುತ್ತೆ ಕಾಪರ್ ಆದರೆ. ಗೋಲ್ಡ್ ಕೂಡ ಸೇಮ್ ರೇಟ್ ಇರುತ್ತೆ, ಕಾಪರಿಗೆ 10 ರೂಪಾಯಿ ಜಾಸ್ತಿ ಇರುತ್ತೆ. ಜರ್ದೋಸಿ ಇರುತ್ತೆ, ಇದು 10 ಗ್ರಾಮಿಗೆ ಇದು 20 ರೂಪಾಯಿ ಆಗುತ್ತೆ, 10 ಗ್ರಾಮಿಗೆ 20 ರೂಪಾಯಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ರೈಸ್ ಬೀಡ್ಸ್, ಅಂದರೆ ಲಾಂಗ್ ಬೀಡ್ಸ್ ಹೇಳ್ತೇವಲ್ಲ, ಅದು ರೈಸ್ ಬೀಡ್ಸ್, ಗೋಧಿ ಬೀಡ್ಸ್ ಏನೆಲ್ಲ ಹೇಳ್ತಾರೆ. ಇದು ನೀವು 10 ಗ್ರಾಮಿಗೆ 20 ರೂಪಾಯಿ, ಇಲ್ಲದ್ರೆ ಬಂಚ್ ಬರುತ್ತೆ, ಒಂದು ಬಂಚಿಗೆ ನಿಮಗೆ 50 ರೂಪಾಯಿ 40 ರೂಪಾಯಿ ಹಾಗಿರುತ್ತೆ, ನಿಮ್ಮ ಏರಿಯಾ ವೈಸ್ ಅವರು ಪ್ರೈಸ್ ಹೇಳ್ತಾರೆ. ಹೋಲ್ಸೇಲ್ ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ನೋಡಿ, 10 ಗ್ರಾಮಿಗೆ 10 ರೂಪಾಯಿ ಬೀಡ್ಸ್ಗೆ, ಆದರೆ ನೀವು ಇದು 450 ಗ್ರಾಮ್ ಇರುತ್ತೆ, ಇದಕ್ಕೆ 300 ರೂಪಾಯಿ ತೆಗಿತಾರೆ ಅವರು. 300 ರೂಪಾಯಿ ಅಂದರು 230 ರೂಪಾಯಿ ತೆಗಿತಾರೆ ಹೋಲ್ಸೇಲ್ ಪ್ರೈಸಲ್ಲಿ. 450 ಗ್ರಾಮಿಗೆ 230 ರೂಪಾಯಿ ತೆಗಿತಾರೆ. ನೋಡಿ, ಇದು ಗಮ್ಮ, ಗಮ್ಮಿಗೆ 20 ರೂಪಾಯಿ 50 ರೂಪಾಯಿ 70 ರೂಪಾಯಿ ಆಗಿರುತ್ತೆ, ಅಂದರೆ ಅದು ಸೈಜ್ ಚಿಕ್ಕದು ದೊಡ್ಡದು ದೊಡ್ಡದು ಆ ಸೈಜ್ ಇರುತ್ತೆ. ಫೆವಿಕ್ರಿಲ್ ಅಂತಿದೆ, ಇದು ಬಂಚ್ ಬರುತ್ತೆ. ಇದು ನಾನು ಬಂಚ್, ಇದು ಅಂದರೆ ನಾನು ತಗೊಂಡ ಪ್ರೈಸ್ ನಾನು ಹೇಳ್ತಿರೋದು, ಎಲ್ಲ ಕಡೆ ಸೇಮ್ ಇರಲ್ಲ, ಬಟ್ ಇದು ಒಂದು ಬಂಚಿಗೆ 60 ರೂಪಾಯಿ ಆಗುತ್ತೆ. ಇದು ಸ್ಟೋನ್ ಚೈನ್, 1 ಮೀಟರ್ಗೆ 20 ರೂಪಾಯಿ. ನಾನು ತೆಗೆಯೋ ಪ್ಲೇಸಲ್ಲಿ ಪ್ರೈಸ್ ಹೇಳ್ತಿದ್ದೇನೆ, ಬೇರೆ ಕಡೆ ನನಗೆ ಅಷ್ಟು ಐಡಿಯಾ ಇಲ್ಲ. ಮಂಗಳೂರಲ್ಲಿ ಅಷ್ಟೇ ಪ್ರೈಸ್ ಇರುತ್ತೆ ಹೋಲ್ಸೇಲಲ್ಲಿ. ಆದರೆ ಇದು ಕುಂದನ್ ಸ್ಟೋನು, ಸಿಲ್ವರ್ ಕಲರ್, 10 ಗ್ರಾಮ್ ಸ್ಟೋನಿಗೆ 20 ರೂಪಾಯಿ ಆಗುತ್ತೆ. ನೋಡಿ, ಸ್ಟೋನ್ಸ್ ಎಲ್ಲ ಹೀಗೆ ಬರುತ್ತೆ, ಸ್ವಲ್ಪ ಬಿದ್ದೋಯ್ತು, ಪರವಾಗಿಲ್ಲ, ನಿಮಗೋಸ್ಕರ ಬಿದ್ದೋಯ್ತು ಅದು ಸ್ಟೋನ್ಸ್ ಎಲ್ಲ. ಇದು ಲಾಂಗ್ ಕಟ್ ಬೀಡ್ಸ್, ಇದು ಕೂಡ 10 ಗ್ರಾಮಿಗೆ 20 ರೂಪಾಯಿ. ನಾನು ಇದನ್ನೆಲ್ಲ ಗ್ರಾಮ್ಸ್ ತರಲ್ಲ, ನಾನು ಒಂದೊಂದು ಪ್ಯಾಕೆಟ್ ತರುವಾಗ ನನಗೆ ತುಂಬ ಕಡಿಮೆ ಆಗುತ್ತೆ. ಸೊ ನೋಡಿ, ಇದು ಲಾಂಗ್ ಕಟ್ ಬೀಡ್ಸ್, ಕಾಪರ್ ಕಲರ್. ಇದು ಸೇಮ್ ಲಾಂಗ್ ಕಟ್ ಬೀಡ್ಸ್, ಗ್ಲಾಸ್ ಕಟ್ ಬೀಡ್ಸ್ ಇಲ್ದೇನಲ್ಲ, ಲಾಂಗ್ ಗ್ಲಾಸ್ ಬೀಡ್ಸ್, ಗ್ಲಾಸ್ ಬೀಡ್ಸ್. ಇದು ಗೋಲ್ಡನ್ ಕಲರ್. ಸೊ ನೋಡಿ, ಇದು ಚಮ್ಕಿ, ಟಿಕ್ಲಿ ಅಂತ ಹೇಳ್ತಾರಲ್ಲ, ಇದು ಚಮ್ಕಿ. ಇದು 10 ಗ್ರಾಮಿಗೆ 10 ರೂಪಾಯಿ ಏನಿದೆ, ಇದು ಸ್ವಲ್ಪ ಕಡಿಮೆ ಇದೆ ರೇಟ್. ಇದು 10 ಗ್ರಾಮಿಗೆ 20 ರೂಪಾಯಿ. ಮುತ್ತು ಬರುತ್ತೆ ರೌಂಡು, ಚಿಕ್ಕ ಚಿಕ್ಕ ಮುತ್ತು ಬರುತ್ತೆ, ಸ್ವಲ್ಪ ಆ್ಯಡ್ ಆಗಿದೆ ನಂದು ಬೀಡ್ಸ್ ಎಲ್ಲ. ಸೊ ಇದು ರೌಂಡ್ ಸ್ಟೋನು, ಸೇಮ್ 10 ಗ್ರಾಮಿಗೆ 20 ರೂಪಾಯಿ, ರೌಂಡ್ ಸ್ಟೋನ್ ಸಿಲ್ವರ್. ಇದು ಸೇಮ್ 10 ಗ್ರಾಮಿಗೆ 20 ರೂಪಾಯಿ, ಕುಂದನ್ ಸ್ಟೋನ್, ಮೆರೂನ್ ಕಲರ್, ಸಾರಿ ಪಿಂಕ್ ಕಲರ್. ಇದು ಗೋಲ್ಡನ್ ಕಲರ್, 10 ಗ್ರಾಮಿಗೆ 20 ರೂಪಾಯಿ. ಕುಂದನ್ ಸ್ಟೋನಿಗೆಲ್ಲ ಸೇಮ್ ರೇಟ್ ಇರುತ್ತೆ ನಿಮಗೆ, 10 ಗ್ರಾಮಿಗೆ 20 ರೂಪಾಯಿ. ಇದು ಗೋಲ್ಡನ್ ಅಥವಾ ಕಾಪರ್ ಕಲರು. ಇದು ಗ್ರೀನ್ ಕಲರ್, ಸ್ವಲ್ಪ ಕುಂದನ್ ಸ್ಟೋನ್ ಸೈಜ್ ಸ್ವಲ್ಪ ಚಿಕ್ಕದು, ನಾರ್ಮಲ್ಗಿಂತ ಸೈಜ್ ಸ್ವಲ್ಪ ಚಿಕ್ಕದು, ಇದು ಕೆಲವೊಮ್ಮೆ ಬೇಕಾಗುತ್ತೆ. ಇದು ಸ್ವಲ್ಪ ದೊಡ್ಡ ಸೈಜ್ ಕುಂದನ್ ಸ್ಟೋನ್, ಸೇಮ್ 10 ಗ್ರಾಮಿಗೆ 20 ರೂಪಾಯಿ ಬರುತ್ತೆ. ಇದು ಪಿಂಕ್ ಕಲರ್ ಶೇಡ್ ಇದ್ದು ಸ್ವಲ್ಪ ಚಿಕ್ಕ ಕುಂದನ್ ಸ್ಟೋನ್, ಇದು ಸೇಮ್ ರೇಟ್ ಬರುತ್ತೆ. ಕುಂದನ್ ಸ್ಟೋನಿಗೆ ಎಲ್ಲ ಸೇಮ್ ರೇಟ್ ಬರೋದು ನಿಮಗೆ, ಹೋಲ್ಸೇಲಲ್ಲಿ ತೆಗೆದ್ರೆ ಕಡಿಮೆ ಬರುತ್ತೆ. ಕೆಲವರು 10 ಗ್ರಾಮಿಗೆ 30 ರೂಪಾಯಿ ಹಾಗೆಲ್ಲ ತೆಗಿತಾರೆ ರೀಟೇಲ್ ಆದರೆ. ಸೊ ನೋಡಿ, ಇದು ರೌಂಡ್ ಸ್ಟೋನು, ಗ್ರೀನ್ ಕಲರ್, ಸೇಮ್ ರೇಟ್. ಇದು ಮೆರೂನ್ ಕಲರ್ ರೌಂಡ್ ಸ್ಟೋನು, ಇದು ನೋಡಿ ರೌಂಡ್ ಸ್ಟೋನ್ ಇದೆ, ಇದು ಮೆರೂನ್ ಪಿಂಕ್ ಶೇಡ್ ಆ ಟೈಪ್ ಇದೆ. ಇದು ಮೆರೂನ್ ಸ್ಟೋನ್, ಆಗ ತೋರಿಸಿದ ನಾನು ಪಿಂಕ್, ಇದು ಮೆರೂನ್ ಕಲರ್. ನೋಡಿ, ಸೇಮ್ 10 ಗ್ರಾಮಿಗೆ 20 ರೂಪಾಯಿ, ಇದು ಕೂಡ 10 ಗ್ರಾಮಿಗೆ 20 ರೂಪಾಯಿ. ಇದು ಸಿಲ್ವರ್ ಕಲರ್ ರೌಂಡ್ ಸ್ಟೋನು. ಸೊ ನೋಡಿ, ಇದು ಕ್ರಿಸ್ಟಲ್ ಸ್ಟೋನ್ ಅಂತ, ಸ್ವಲ್ಪ ದೊಡ್ಡ ದೊಡ್ಡ ಡಿಸೈನ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ, ಮಕ್ಕಳ ಡ್ರೆಸ್ಸಿಗೆಲ್ಲ, ಬ್ಲೌಸಿಗೆ ಅಷ್ಟು ಯೂಸ್ ಮಾಡಲ್ಲ. ಸೊ ಇದೊಂಥರ ಪರ್ಪಲ್ ಕಲರ್ ಸ್ಟೋನ್, ನೋಡಿ ಕುಂದನ್ ಸ್ಟೋನು. ನನ್ನ ಹತ್ರ ಇನ್ನೂ ಮೆಟೀರಿಯಲ್ ಇದೆ, ಇದು ಶಾಪಲ್ಲಿದೆ, ಬಟ್ ನಾನು ತಗೊಂಡು ಬಂದದ್ದು ಸ್ವಲ್ಪ ಮೆಟೀರಿಯಲ್.
ನೋಡಿ, ಇದು ಆ್ಯಂಟಿಕ್ ಸ್ಟೋನ್. ನಾರ್ಮಲ್ ಸ್ಟೋನ್ ಮತ್ತು ಆ್ಯಂಟಿಕ್ ಸ್ಟೋನ್ಗೆ ಡಿಫ್ರೆನ್ಸ್ ನೋಡಿ. ಇದರದ್ದು ಸ್ಟೋನ್ನ ಬಾರ್ಡರ್ ಉಂಟಲ್ಲ, ಗೋಲ್ಡನ್ ಶೇಡ್ ಇರುತ್ತೆ. ನಾವು ವರ್ಕ್ ಮಾಡಬೇಕು ಅಂತ ಇಲ್ಲ, ಆಲ್ರೆಡಿ ಅದರಲ್ಲಿ ವರ್ಕ್ ಇರುತ್ತೆ ಗೋಲ್ಡನ್ ಶೇಡ್. ಸೊ ಇದು ಕಟ್ ಬೀಡ್ಸ್, ಗ್ಲಾಸ್ ಬೀಡ್ಸ್, ಸ್ವಲ್ಪ ಬ್ಲ್ಯಾಕ್ ಟೈಪ್ ಗ್ಲಾಸ್ ಬೀಡ್ಸ್ ಬರುತ್ತೆ. ಇದು ನಿಮಗೆ ಬ್ಲ್ಯಾಕ್ ಕಲರ್ ಡ್ರೆಸ್ಸಿಗೆಲ್ಲ ಮಾಡ್ಬೋದು, ಕುರ್ತೀಸ್ ಬ್ಲೌಸಸ್ಗೆಲ್ಲ ಮಾಡ್ಬೋದು. ಸೊ ನೋಡಿ, ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದು 10 ಗ್ರಾಮಿಗೆ 30 ರುಪೀಸ್ ಏನೋ, 30 ರೂಪಾಯಿ ಏನಿದೆ 10 ಗ್ರಾಮಿಗೆ. ಸೇಮ್ ಇದರಲ್ಲಿ ಗೋಲ್ಡನ್ ಕಲರ್ ಆಗ ನಾನು ತೋರಿಸಿದೆ ಅಲ್ಲ, ಲಾಂಗ್ ಕಟ್ ಬೀಡ್ಸ್ ಅದು ಸ್ವಲ್ಪ ತೋರಿಸಿದ್ದಾರೆ. ಇದು ಸ್ವಲ್ಪ ಜಾಸ್ತಿ ಇದೆ ನೋಡಿ. ನೋಡಿ, ಇದು ಕುಂದನ್ ಸ್ಟೋನ್, ಕುಂದನ್ ಸ್ಟೋನ್ ಅಲ್ಲ ಸಾರಿ, ಇದು ಸ್ಲೀವ್ಸ್ ಹ್ಯಾಂಗಿಂಗ್ ಸ್ಟೋನು, ಸ್ಲೀವ್ಸ್ ಹ್ಯಾಂಗಿಂಗ್ ಬೀಡ್ಸ್ ಸ್ಟೋನ್ ಅಲ್ಲ, ಬೀಡ್ಸ್ ಬರುತ್ತೆ ನೋಡಿ. ಇದರಲ್ಲಿ ತುಂಬ ಕಲರ್ಸ್ ಇರುತ್ತೆ, ನಿಮ್ಮ ಸ್ಯಾರೀಸ್ ಕಲರಿಗೆ ಮ್ಯಾಚ್ ಆಗೋದಿರುತ್ತೆ, ಬ್ಲೌಸ್ ಕಲರಿಗೆ ಮ್ಯಾಚ್ ಆಗೋದು. ತುಂಬ ಅಂದರೆ ತುಂಬ ಶೇಡ್ ಇದರಲ್ಲಿ, ಒಂದು 10,000 ಕಲರ್ಸ್ ಶೇಡ್ ಇದೆಯಾ ಅಂತ ಅಷ್ಟಿರುತ್ತೆ ಹೋಲ್ಸೇಲ್ ಶಾಪಿಗೆ ಹೋದರೆ ನೋಡಿ. ನಾನು ಇಷ್ಟೆಲ್ಲ ತೊಗೊಂಡು ಬಂದಿಟ್ಟಿದ್ದೇನೆ ಅಂದರೆ ಅರ್ಜೆಂಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ, ಒಂದು ಬ್ಲೌಸಿಗೆ ಒಂದು ಸ್ಟೋ ಬೀಡ್ಸಿಗೋಸ್ಕರ ನಮಗೆ ಅಲ್ಲಿ ಅಷ್ಟು ದೂರ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನೆಲ್ಲ ಸ್ಟಾಕ್ ಇಡ್ತೇನೆ, ಅಂದರೆ ನಮಗೆ ತುಂಬ ಬ್ಲೌಸ್ ಬರುವ ಕಾರಣ ಯೂಸ್ ಆಗುತ್ತೆ, ಏನು ವೇಸ್ಟ್ ಆಗಲ್ಲ ಮೆಟೀರಿಯಲ್ ಎಲ್ಲ. ಸೊ ಯಾರಿಗೆಲ್ಲ ನನ್ನ ಚಾನಲಲ್ಲಿ ಈ ವಿಡಿಯೋ ನೋಡಿ ಇಷ್ಟ ಆಯಿತು, ಸೊ ಯಾರೆಲ್ಲ ಹೊಸದಾಗಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.